ಅತ್ಯಂತ ಭೀಕರವದುಂದು ಕುಖ್ಯಾತಿ ಗಳಿಸಿಕೊಂಡಿರುವಂತಹ ಸೂಪರ್ ಸೈಕ್ಲೋನ್ ಅಂಫಾನ್ ಚಂಡಮಾರುತ ನೆರೆಯ ಬಾಂಗ್ಲಾದೇಶದಲ್ಲಿ ಭಾರಿಯಾಗಿ ಹಾನಿಯನ್ನು ಸೃಷ್ಟಿಸಿದ್ದರೆ ಮತ್ತೊಂದು ಕಡೆ ಅಂಫಾನ್ ಚಂಡಮಾರುತಕ್ಕೆ ಪಶ್ಚಿಮ ಬಂಗಾಳದಲ್ಲಿ ಎಪ್ಪತ್ತೆರಡು ಜನ ಸಾವನ್ನು ಅಪ್ಪಿರುವುದಾಗಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಗುರುವಾರ ತಿಳಿಸಿದ್ದಾರೆ ಪಶ್ಚಿಮ ಬಂಗಾಳ ಒಡಿಶಾದಲ್ಲಿ ನೂರ ತೊಂಬತ್ತು ಕಿಲೋಮೀಟರ್ ವೇಗದಲ್ಲಿ ಪ್ರಬಲವಾದ ಬಿರುಗಾಳಿ ನಿನ್ನೆ ಮಧ್ಯಾಹ್ನದಿಂದ ಬೀಸಲು ಆರಂಭಿಸಿದೆ ಪಶ್ಚಿಮ ಬಂಗಾಳದಲ್ಲಿ ಹನ್ನೆರಡು ಜನ ಬಲಿಯಾಗಿದ್ದು ಒಡಿಸಾದಲ್ಲಿ ಮೂವರು ಜನರು ಸಾವನ್ನು ಿದ್ದಾರೆ ಚಂಡಮಾರುತ ಸಾವಿರಾರು ಮನೆಗಳನ್ನ ಧ್ವಂಸಗೊಳಿಸಿದ್ದೆ ಅಲ್ಲದೆ ಕಟ್ಟಡಗಳನ್ನ ಕೂಡ ಹಾನಿಗೊಳಿಸಿದೆ ಮರಗಳು ವಿದ್ಯುತ್ ಕಂಬಗಳು ಕಿತ್ತಿ ಹೋಗಿವೆ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಕೊರೋನಾ ವೈರಸ್ ಸಾಂಕ್ರಾಮಿಕ ರೋಗಕ್ಕಿಂತ ಅಂಫಾನ್ ಪ್ರಭಾವವು ಕೆಟ್ಟದಾಗಿದೆ ಎಂದು ಮತ್ತು ಚಂಡಮಾರುತದಿಂದ ಒಂದು ಲಕ್ಷ ಕೋಟಿ ರೂಪಾಯಿ ಹಾನಿಯಾಗಿದೆ ಎಂದು ಹೇಳಿದ್ದಾರೆ ಸುಮಾರು ಮೂವತ್ತು ಕಿಲೋಮೀಟರ್ ವ್ಯಾಸವನ್ನು ಹೊಂದಿರುವ ಈ ಚಂಡಮಾರುತವು ನೂರ ಎಂಬತ್ತೈದು ಕಿಲೋಮೀಟರ್ ವೇಗದ ಗಾಳಿ ಹಾಗೂ ಹದಿನೈದು ಅಡಿ ಎತ್ತರದ ಅಲೆಗಳಿಂದ ಭೂಕುಸಿತಕ್ಕೆ ಕಾರಣವಾಗಿದೆ ಪಶ್ಚಿಮ ಬಂಗಾಳದಲ್ಲಿ ಐದು ಲಕ್ಷಕ್ಕೂ ಹೆಚ್ಚು ಜನರನ್ನ ಮತ್ತು ಒಡಿಸಾದಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಜನರನ್ನ ಸ್ಥಳಾಂತರಿಸಲಾಗಿದೆ ಜೊತೆಗೆ ಶುಕ್ರವಾರ ಚಂಡಮಾರುತ ಪೀಡಿತ ಪ್ರದೇಶಗಳಲ್ಲಿ ವೈಮಾನಿಕ ಸಮೀಕ್ಷೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಿರ್ಧಾರ ಮಾಡಿದ್ದು ಈಗಾಗಲೇ ವೈಮಾನಿಕ ಸಮೀಕ್ಷೆ ನಡೆಸುವ ಸಲುವಾಗಿ ಪಶ್ಚಿಮ ಬಂಗಾಳಕ್ಕೆ ದೆಹಲಿಯಿಂದ ತೆರಳಿದ್ದಾರೆ ಎಂದು ವರದಿಗಳು ತಿಳಿಸಿವೆ ಇದೇ ವೇಳೆ ಪಶ್ಚಿಮ ಬಂಗಾಳದಲ್ಲಿ ಇಪ್ಪತ್ತು ಮತ್ತು ಒಡಿಶಾದಲ್ಲಿ ಹತ್ತೊಂಬತ್ತು ಎನ್ಡಿಆರ್ಎಫ್ ತುಕ್ಕುಡಿ ನಿಯೋಜಿಸಲಾಗಿದ್ದು ಅವು ಭಾರಿ ಪ್ರಮಾಣದಲ್ಲಿ ರಕ್ಷಣಾ ಕಾರ್ಯಗಳನ್ನು ಕೈಗೊಂಡಿವೆ ಜೊತೆಗೆ ಪಶ್ಚಿಮ ಬಂಗಾಳಕ್ಕೆ ಹೆಚ್ಚುವರಿಯಾಗಿ ಇನ್ನೂ ನಾಲ್ಕು ತುಕಡಿಗಳನ್ನ ರವಾನಿಸಲು ಎನ್ಡಿಆರ್ಎಫ್ ನಿರ್ಧಾರ ಮಾಡಿದೆ ಮತ್ತೊಂದು ಕಡೆ ಚಂಡಮಾರುತ ಬಾಂಗ್ಲಾದೇಶವನ್ನ ತಲುಪಿದ್ದು ನಿಧಾನವಾಗಿ ತನ್ನ ತೀವ್ರತೆಯನ್ನ ಕಳೆದುಕೊಳ್ಳುತ್ತಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ